ಕಡಲತಡಿಯ ಭಾರ್ಗವ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕೋಟ ಶಿವರಾಮ ಕಾರಂತರ 122ನೇ ಜನ್ಮದಿನೋತ್ಸವ ಮತ್ತು ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಸಮಾರಂಭವು ಅವರ ಕರ್ಮಭೂಮಿ ಪುತ್ತೂರು ಪರ್ಲಡ್ಕದ ಬಾಲವನದಲ್ಲಿ ನಡೆಯಿತು। ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿದ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾತನಾಡಿ, ಉಪದೇಶ ಕಡಿಮೆ ಮಾಡಿ ಸಾಧನೆಯ ಮೂಲಕ ಸಮಾಜದಲ್ಲಿ ಬದುಕಿ ತೋರಿಸಬೇಕೆಂಬುದನ್ನು ಪಾಲಿಸಿದ ಡಾಕ್ಟರ್ ಶಿವರಾಮ ಕಾರಂತರು 427 ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದ ಸಾಧಕರು। 40 ವರ್ಷಗಳ ಕಾಲ ಪುತ್ತೂರಿನ ಬಾಲವನವನ್ನು ಕರ್ಮಭೂಮಿಯಾಗಿಸಿ ಅವರು ಬೆಳೆದ ಪುತ್ತೂರಿನ ಪುಣ್ಯದ ಮಣ್ಣಿನಲ್ಲಿ ನಾವು ಇರುವುದು ಭಾಗ್ಯ ಎಂದರು। ಕಲೆಯ ಆಸಕ್ತಿ ಇದ್ದಾಗ ಮಾತ್ರ ಅದರ ಅರಿವು ಮೌಲ್ಯ ತಿಳಿಯಲು ಸಾಧ್ಯ ಎಂದರು। ಶಿವರಾಮ ಕಾರಂತರ ಬಗ್ಗೆ ಹೇಳಬೇಕೆಂದ್ರೆ ಒಂದಷ್ಟು ವಿಚಾರಗಳನ್ನು ಅವರಿಗೆ ಕೊಟ್ಟಿದ್ದಾರೆ। ಈ ಪ್ರಪಂಚದ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೋ ಅವರು ತಮ್ಮ ಸುಖವನ್ನು ಹೆಚ್ಚಿಸಿಕೊಳ್ಳುತ್ತಾರೋ ಬಾಲ್ಯ ಇರುವುದು ಕಲಿಯುವುದಕ್ಕೆ ಕಲಿತು ತಿದ್ದಿಕೊಳ್ಳಲಿಕ್ಕೆ ತಿದ್ದಿ ತೃಪ್ತಿ ಪಡೆಯುವುದಕ್ಕೆ ಉಪದೇಶ ಮಾಡಬೇಡಿ ಬದುಕಿ ತೋರಿಸಿ ಅಂತ ಹೇಳಿದ್ರು। ಈಗಿನ ಕಾಲದಲ್ಲಿ ಎಲ್ಲ ಉಪದೇಶ ಮಾಡೋದು ಜಾಸ್ತಿ ಅವರು ಮಾಡೋದು ಕಡಿಮೆ। ಆವಾಗಲೇ ಕಾರಂತರ ಅದನ್ನು ಹೇಳಿದ್ದಾರೆ, ನೀವು ಉಪದೇಶ ಮಾಡೋದನ್ನು ಕಡಿಮೆ ಮಾಡಿ ನೀವು ಬದುಕಿ ತೋರಿಸಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ। ಇವರನ್ನು ವಿಶ್ವಕೋಶ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವರಾಮ ಕಾರಂತರು ಸುಮಾರು 427 ಕೃತಿಗಳನ್ನು ಬರೆದಿದ್ದಾರೆ, 47 ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ, ಸುಮಾರು 20,000 ಪುಟಗಳ ಅವರ ಕೃತಿಗಳು ನಮ್ಮಲ್ಲಿ ಇವಾಗ ಇದೆ। ಬದುಕಿನಲ್ಲಿ ಅವರು ಕೃತಿಗಳನ್ನು ಬರೆಯುವುದರ ಜೊತೆಗೆ ಎಲ್ಲಾ ಕಡೆ ಸಂಚಾರವನ್ನು ಮಾಡ್ತಾರೆ। ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಅಂತಾರಾಷ್ಟ್ರೀಯ ಮಟ್ಟದ ವರ್ಣಚಿತ್ರ ಕಲಾವಿದ ಕೆ ಚಂದ್ರಕಾಂತ ಆಚಾರ್ಯ ಅವರಿಗೆ ಕಾರಂತರ ಬಾಲವನ ಪ್ರಶಸ್ತಿ ನೀಡಿ ದಂಪತಿ ಸಮೇತರಾಗಿ ಗೌರವಿಸಲಾಯಿತು। ಡಾಕ್ಟರ್ ಕಾರಂತರ ಒಡನಾಡಿ ಪಡಾರು ಮಹಾಬಲೇಶ್ವರ ಭಟ್ ಮಂಚಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು। ಪ್ರಶಸ್ತಿ ಸ್ವೀಕರಿಸಿದ ಕೆ ಚಂದ್ರನಾಥ ಆಚಾರ್ಯ ಅವರು ಮಾತನಾಡಿ, ಪುತ್ತೂರಿನ ಮಣ್ಣಿಗೆ ವಿಶೇಷ ಶಕ್ತಿಯಿದೆ, ಎಷ್ಟೋ ಸಾಧಕ ಮಹಾನುಭಾವರು ಪುತ್ತೂರಿನವರು, ಶಾಂತಿನಿಕೇತನದ ಗುರು ಪ್ರೊಫೆಸರ್ ಕೆಜಿ ಸುಬ್ರಹ್ಮಣ್ಯ ಅವರು ಪುತ್ತೂರಿನವರು ಎಂಬುದು ಹಲವರಿಗೆ ತಿಳಿದಿಲ್ಲ। ನಾನು 9ನೇ ತರಗತಿಯಲ್ಲಿರುವಾಗಲೇ ಚಿತ್ರಕಲೆಗೆ ಸಂಬಂಧಿಸಿ ಡಾಕ್ಟರ್ ಕಾರಂತರಿಂದ ಬಯಸಿಕೊಂಡವನು। ಭಾರತೀಯ ಚಿತ್ರಕಲೆಗೆ ದೊಡ್ಡ ಮಟ್ಟದ ಮಹತ್ವವಿದೆ, ಹುಟ್ಟೂರಿನಲ್ಲಿ ಡಾಕ್ಟರ್ ಕಾರಂತರ ಹೆಸರಿನ ಪ್ರಶಸ್ತಿ ಲಭಿಸಿರುವುದು ನೊಬೆಲ್ ಪಾರಿತೋಷಕ ಸಿಕ್ಕಷ್ಟು ಖುಷಿಯಾಗಿದೆ ಎಂದರು। ಆಟ ಆಡೋದಕ್ಕೆ ಬರ್ತಿದ್ದೆ, ಹಾಗೆ ನಾನು ಡ್ರಾಯಿಂಗ್ ಬುಕ್ ಒಬ್ಬ ನನ್ನ ಸ್ನೇಹಿತ ಇಲ್ಲಿ ತಂದು ಕಾರಂತರಿಗೆ ತೋರಿಸಿದ, ಅವರು ಬಂದು ಅಲ್ಲಿ ಸ್ಟೆಪ್ ನಲ್ಲಿ ಕೂತ್ಕೊಂಡು ಅದು ವಾಕಿಂಗ್ ಇಂದ ಬರ್ತಾ ಇದ್ದಾರೆ, ಸಂಜೆ ಬಂದು ಕೂತ್ಕೊಂಡು ನೋಡಯ್ಯ ನೀನು ಮರ ಬರಿಬೇಕು ಅಂತ ಹೇಳಿದ್ರೆ ಮರದ ಎದುರುಗಡೆ ಹೋಗಿ ಕೂತ್ಕೊ, ಅದನ್ನು ತಿಳಿ, ಅದನ್ನು ತಿಳಿಯುವುದು ಹೇಗೆ, ಅದ್ರ ಪರ್ಸನಾಲಿಟಿ ಎಲ್ಲ ತಿಳಿ, ಅದಕ್ಕೊಂದು ವ್ಯಾಪ್ತಿ ಇದೆ, ಅದ್ರ ಸರ್ಫೇಸ್ ಟೆಕ್ಸ್ಚರ್ ಇದೆ, ಪ್ರತಿಯೊಂದು ವರಕ್ಕೂ ಒಂದು ಒಂದೊಂದು ಮರಕ್ಕೂ ಒಂದೊಂದು ಪರ್ಸನಾಲಿಟಿ ಇದೆ, ಅದನ್ನು ಗ್ರಹಿಸ್ಕೊ, ಇದರ ಪುನರಾವರ್ತನೆ ಆದ್ದು ನಾನು ಶಾಂತಿನಿಕೇತನ ಅನ್ಕೋದಲ್ಲ, ಅದಕ್ಕಿಂತ ಮುಂಚೆ ನಮ್ಮ ಇಡೀ ಸ್ಟೇಟ್ ನಾನು ಸುಮಾರು 55 ವರ್ಷದಿಂದ ನಮ್ಮ ಚಿತ್ರಕಲೆಯ ಆಗುಹೋಗುಗಳನ್ನ ನೋಡಿದ್ದೇನೆ। ಬೆಂಗಳೂರಿನಲ್ಲಿ ಎರಡು ಗುಂಪಿತ್ತು, ಒಂದು ರಿಯಲಿಸಂ ಮಾಡುವವರು ಅಂದ್ರೆ ಬ್ರಿಟಿಷ್ ಪರಂಪರೆಯಲ್ಲಿ ನಮ್ಮ ಮನೆ ಮನಸ್ಸಿನ ಅಡಗಿದ ನಮ್ಮ ರವಿವರ್ಮನ ಪರಂಪರೆ ಅಂತಲೇ ಕರೆಸಿಕೊಳ್ಳುವಂತಹ ಕ್ಯಾಲೆಂಡರ್ ಪರಂಪರೆ ಅವರೆಲ್ಲ ಜನರಿಗೆ ಆಪ್ತವಾಗಿತ್ತು। ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು ಮತ್ತು ಬಳಗದವರಿಂದ ವಿಶೇಷ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು। ಬಾಲವನ ಸಮಿತಿಯ ಅಧ್ಯಕ್ಷರಾದ ಪುತ್ತೂರು ಸಹಾಯಕ ಆಯುಕ್ತ ಗಿರೀಶ್ ನಂದನ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಹಾಯಕ ನಿರ್ದೇಶಕ ರಾಜೇಶ್ ಜಿ, ಕಾರಂತ ಸ್ಮರಣೆ ಮಾಡಿದ ಮುಂಬೈ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್, ಅಭಿನಂದನಾ ಭಾಷಣ ಮಾಡಿದ ಪ್ರಶಸ್ತಿ ಸಮಿತಿಯ ಸದಸ್ಯರಾದ ಬೆಟ್ಟಂಪಾಡಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ ವರದರಾಜ ಚಂದ್ರಕಿರಿ, ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕ ಸವಣೂರು ಸೀತಾರಾಮ ರೈ ಉಪಸ್ಥಿತರಿದ್ದರು। ಅನೀಶ್, ವಿ4 ನ್ಯೂಸ್, ಪುತ್ತೂರು।